ಸಿದ್ದರಾಮಯ್ಯ ಅವರು ಯಾದಗಿರಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ರೆ 1 ಕೋಟಿ ರೂಪಾಯಿ ನೀಡುವೆ ಎಂದು ಆಫರ್ ಅನ್ನು ಕೊಟ್ಟಂತಹ ಬಿಜೆಪಿ ಮುಖಂಡ चुनाव ಸಿದ್ದರಾಮಯ್ಯ ಕೋಲಾರ ಕ್ಷೇತ್ರದಿಂದ ಸ್ಪರ್ಧಿಸುವುದಾಗಿ ಹೇಳಿದಾಗಿನಿಂದ ಹೇಗಾದರೂ ಸಿದ್ದರಾಮಯ್ಯರನ್ನ ಸೋಲಿಸಬೇಕು ಎಂದು ಉಭಯ ಪಕ್ಷಗಳು ಹರಸಾಹಸವನ್ನ ನಡೆಸುತ್ತಾ ಇದೆ ಈ ಸಂದರ್ಭದಲ್ಲಿ ಯಾದಗಿರಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ರೆ ನನ್ನ ಜಮೀನನ್ನ ಮಾರಿ ಅದು 1 ಕೋಟಿ ರೂಪಾಯಿ ಕೊಡ್ತೇನೆ ಎಂದು ಬಿಜೆಪಿಯ ಮುಖಂಡ ಚಂದ್ರಯ್ಯ ನಾಗರಾಜರು ಹೇಳಿದ್ದಾರೆ ಯಾದಗಿರಿಯಿಂದ ಸ್ಪರ್ಧಿಸಿದ್ರೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ 50 ರಿಂದ 60,000 ಮತಗಳಿಂದ ಗೆಲ್ಲಿಸುತ್ತೇನೆ ಯಾದಗಿರಿಯಲ್ಲಿ ಸ್ಪರ್ಧಿಸಿ ಎಂದು ಕಾಲ್ ಹಿಡಿದು ಮನವಿಯನ್ನ ಮಾಡುತ್ತೇನೆ ಎಂದು ಹೇಳುತ್ತಾರೆ ಕೋಲಾರ ಕ್ಷೇತ್ರದಲ್ಲಿ ಸ್ಪರ್ಧಿಗೆ ಕೆಲವರು ವಿರೋಧವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ ಯಾದಗಿರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರೆ ಗೆಲ್ಲಿಸುತ್ತೇನೆ ನಾನೇನು ದೊಡ್ಡ ಉದ್ಯಮಿ ಅಲ್ಲ ಅವರ ಅಭಿಮಾನಿ ಅವರು ಬಂದ್ರೆ ನಮ್ಮ ಭಾಗ ಅಭಿವೃದ್ಧಿ ಆಗುತ್ತೆ ಎಂಬ ಆಸೆ ಇದೆ ಸಿದ್ದರಾಮಯ್ಯ ರಣದಲ್ಲಿ ನಮ್ಮ ಭಾಗದ ಜನರು ಇದ್ದಾರೆ ಹೀಗಾಗಿ ವೋಟ್ ಅನ್ನು ಹಾಕ್ತಾರೆ ಇದೇ ಕಾರಣಕ್ಕೆ ನನ್ನ ಜಮೀನನ್ನ ಮಾರಿ ಸಿದ್ದರಾಮಯ್ಯ ಅವರಿಗೆ ಹಣವನ್ನ ಕೊಡ್ತೇನೆ ಸಿದ್ದರಾಮಯ್ಯ ಅವರು ಬಂದ್ರೆ ಯಾದಗಿರಿ ಸುರಪುರ ಶಹಾಪುರದಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ ಸಿದ್ದರಾಮಯ್ಯ ಅವರು ಸ್ಪರ್ಧಿಸದಿದ್ದರೆ ಶರಣ ಬಸಪ್ಪ ಗೌಡ ದರ್ಶನಾಪುರ ಸ್ಪರ್ಧಿಸಲಿ ಎಂದು ಅವರು ಸ್ಪರ್ಧೆಯನ್ನ ಮಾಡಿದ್ರೆ ನಾನು 25 ಲಕ್ಷ ಕೊಡ್ತೇನೆ ಕಾಂಗ್ರೆಸ್ನ ಮುಖಂಡರಾದಂತಹ ಕಾಡ್ಲೂರು ಭೀಮಣ್ಣ ಮೇಟಿ ಮತ್ತು ಶರಣಪ್ಪ ಅವರು ಸ್ಪರ್ಧೆಯನ್ನ ಮಾಡಿದ್ರು ನಾವು ಬಿಜೆಪಿಯನ್ನ ಸೇರ್ತೇವೆ ಅಹಿಂದ ನಾಯಕರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಡಬೇಕು ಎಂದು ಯಾದಗಿರಿಯಲ್ಲಿ ಬಿಜೆಪಿಯ ಮುಖಂಡ ಚಂದ್ರಯ್ಯ ನಾಗರಾಳ್ ಅವರು ಹೇಳಿಕೆಯನ್ನ ಮಾಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ